ಜೆಡಿಎಸ್ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಎಚ್ ವಿಶ್ವನಾಥ್ ನೇಮಕ ಇದು ನಿಜಾನ ಜೆಡಿಎಸ್ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಮಾಜಿ ಸಚಿವ ಹುಣಸೂರಿನ ಶಾಸಕ ಅಡಗೂರು ಎಚ್ ವಿಶ್ವನಾಥ್ ನೇಮಕಗೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತವೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರೇ ಖುದ್ದು ಫೋನ್ ಮಾಡಿ ವಿಶ್ವನಾಥ್ ಅವ್ರಿಗೆ ಈ ವಿಷಯ ಹೇಳಿದಾರಂತೆ ವಿಶ್ವನಾಥ್ ಅವರು ಕೂಡ ಈ ಹೊಸ ಜವಾಬ್ದಾರಿಯನ್ನ ನಿಭಾಯಿಸೋಕೆ ಸಮ್ಮತಿಸಿದ್ದಾರೆ ಆಷಾಢ ಆದ್ಮೇಲೆ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ ನ ನೂತನ ರಾಜ್ಯಾಧ್ಯಕ್ಷರ ನೇಮಕದ ಅಧಿಕೃತ ಘೋಷಣೆ ಆಗಸ್ಟ್ ಐದನೇ ತಾರೀಕು ಹೊರಬೀಳೋ ಸಾಧ್ಯತೆ ಇದೆ ಜೆಡಿಎಸ್ ಮುಖ್ಯಸ್ಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಿಶ್ವನಾಥ್ ಅವ್ರನ್ನ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋಕೆ ಉದ್ದೇಶಿಸಿದ್ದು ಖುದ್ದು ದೇವೇಗೌಡ್ರೆ ವಿಶ್ವನಾಥ್ ಅವರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಪ್ರಸ್ತುತ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಕಾರಣ ಎಚ್ ವಿಶ್ವನಾಥ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋಕೆ ದೇವೇಗೌಡರು ನಿರ್ಧರಿಸಿದ್ದಾರೆ ಈ ಮಧ್ಯ ಮಾಜಿ ಪ್ರಧಾನಿ ದೇವೇಗೌಡರು ಇದ್ರ ಬಗ್ಗೆ ತಮ್ಮಲ್ಲಿ ಪ್ರಸ್ತಾಪಿಸಿದ್ದಾರೆ ಆದ್ರೆ ತಾವು ಈ ವಿಚಾರದಲ್ಲಿ ಮಾತಾಡೋದಾಗಿ ಹೇಳಿದ್ದು ಒಂದ್ ವೇಳೆ ಆ ಸ್ಥಾನಕ್ಕೆ ನನ್ನನ್ನ ನೇಮಕ ಮಾಡಿದ್ರೆ ಅವರ ಪ್ರೀತಿ ವಿಶ್ವಾಸ ನಂಬಿಕೆಗೆ ಬದ್ಧನಾಗಿ ಒಪ್ಕೋತೀನಿ ಅಂತ ಹೇಳ್ತಾರೆ ಎಚ್ ವಿಶ್ವನಾಥ್